हेलो। ಗುರುಗಳೇ ನಮಸ್ಕಾರ. ನಾನು ಸತ್ಯನಾರಾಯಣ ಅಂತ ಹೇಳಿ ಪುತ್ತೂರಿನಿಂದ. ನಾನು ನಿಮಗೆ ಮುಂದಿನ ಕರೆ ಮಾಡಿದ್ದೆ. ನೀವು ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಯಾವ್ದೋ ಒಂದು ವಿಚಾರದಲ್ಲಿ ಅಂದ್ರೆ ನಾನು ಮುಂದಿನ ತಿಂಗಳು ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದೆ. ಡಿಪ್ರೆಷನ್ ಅಲ್ಲಿ ಏನಿಲ್ವಲ್ಲಪ್ಪ, ಅದೇನೋ ನೀವು ಬೇಜಾರಲ್ಲಿ ಇದ್ದೀನಿ ಅಂತನೋ ಏನೋ ಹೇಳಿದ್ರಿ, ರಿಕವರ್ ಆಗ್ಬೇಕಲ್ವಾ ಅಂತ. ಬಿಸಿಲಿದ್ದೀನಿ. ಹೋಗ್ಲಿ, ಹೇಳಪ್ಪ, ಏನ್ ಬೇಕು? ಚೆನ್ನಾಗಿದ್ದೀರಾ? ಪರವಾಗಿಲ್ಲ, ಯಾಕೆ ಬೇಗ ಟಾಪಿಕ್ ಹೇಳಪ್ಪಿ, ತುಂಬಾ ಕಾಲ್ಸ್ ಇದೆ. ಹೌದಾ? ನಂದು ಒಂದ್ ಪ್ರಶ್ನೆ ಏನು ಅಂದ್ರೆ, ಮನೆ ಒಳಗೆ ಅಥವಾ ಕಾರ್ ಒಳಗೆ ನಾವು ಓಡಾಡ ವೆಹಿಕಲ್ ಒಳಗೆ ಗೂಬೆ ಬಂದ್ರೆ ಏನು ಅಂತ, ಅದು ಒಳ್ಳೇದೋ ಕೆಟ್ಟದೋ? ಹಲೋ, ಫೋನ್ ಇಡ್ತೀನಪ್ಪಿ. ಅಲ್ಲ ಗುರುಗಳೇ, ನಿಮಗೆ ಗೊತ್ತಿರುತ್ತಲ್ವಾ ಅಂತ ನಾನು ಕೇಳಿದೆ. ನಮ್ದಾವೆಲ್ಲ ಗೊತ್ತಿಲ್ಲ, ಇದು ಲಕ್ಕು, ಇದು ಬ್ಯಾಡ್ ಲಕ್ಕು. ಈ ಮರ ಬಂದ್ರೆ ಲಕ್ಕು, ಈ ಮರ ಬಂದ್ರೆ ಬ್ಯಾಡ್ ಲಕ್ಕು, ಈ ಪ್ರಾಣಿ ಬಂದ್ರೆ ಲಕ್ಕು. ನನಗೆಲ್ಲ ಜೀವಿಗಳು ಒಂದೇ ತರ ಕಾಣುತ್ತೆ, ನಾನು ಏನ್ ಮಾಡ್ಲಿ? ಮರದಲ್ಲೂ ನನಗೆ ಒಳ್ಳೆ ದೇವರು ಕಾಣ್ತಾರೆ, ಪ್ರಾಣಿ ಪಕ್ಷಿಗಳಲ್ಲೆಲ್ಲ ಒಂದೇ ರೀತಿ ಆತ್ಮ ಕಾಣತ್ತೆ, ನಾನು ಹೆಂಗ್ ಹೇಳಿ ಇದು ತಪ್ಪು ಇದು ಸರಿ ಅಂತ ಹೇಳು. ಸೈಂಟಿಫಿಕ್ ಆಗಿ ಯಾವ ಏನಾದ್ರೂ ಸೈನ್ಸ್ ಅಂದ್ರೆ ಇನ್ನು ಮತ್ತೆ ಸೈನ್ಸ್ ಪ್ರಕಾರ ಇದು ಮೂಢನಂಬಿಕೆ, ಇದು ಗೊತ್ತಾ ನಿಮಗೆ? ಮೊದಲನೇದಾಗಿ ನೀವು ಅರ್ಧಂಬರ್ಧ, ನೀವು ಒಂದು ಸೈನ್ಸು ಅನ್ನೋದನ್ನ ನಂಬ್ತೀರಿ, ಆದ್ರೆ ಮೂಢನಂಬಿಕೆ ಬೇಕು ಅಂತೀರಿ, ಮತ್ತೆ ಮೂಢನಂಬಿಕೆ ಬೇಕು ಅಂತೀರಿ, ಸೈನ್ಸ್ ಮಾತ್ರ ಬಿಡೋದಿಲ್ಲ. ಸೈಂಟಿಫಿಕ್ ಆಗಿ ಏನ್ರಿ ಅರ್ಥ? ಸೈಂಟಿಫಿಕ್ ಆಗಿ ಗೂಬಿ ಬಂದ್ರೆ ಏನ್ ಹೇಳಪ್ಪಿ? ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾಯಿನ ಸೈಂಟಿಫಿಕ್ ಮನೆಯೊಳಗೆ ಆನ್ಸರ್ ಬಿಡಬಾರ್ದು. ಕೊಡ್ಬೇಕಾ ಹೇಳು? ಅದು ರಾತ್ರಿ ಬಂದಿತ್ತ, ಹಗಲ್ ಬಂದಿತ್ತ? ರಾತ್ರಿ. ಮತ್ತೆ ತುಂಬಾ ಒಳ್ಳೇದು, ಯಾಕಂದ್ರೆ ರಾತ್ರಿ ಅದ್ರ ಓಡಾಟನೇ ರಾತ್ರಿ, ಹಗಲು ಬಂದ್ರೆ ಹೌದು. ಏನೋ ಅದೊಂದು ನಂಬಲಾರದ ವಿಚಾರ ಅಂತ, ಅದು ತಪ್ಪು. ಏನಕ್ಕೆ ಅಂದ್ರೆ ಹಗಲೊತ್ತು ಅದಕ್ಕೆ ಕಣ್ ಕಾಣೋದಿಲ್ಲ, ಅದಕ್ಕೆಲ್ಲ ಅಷ್ಟೇ. ಆದ್ರೂ ಬಂದಿದೆ ಅಂತ. ರಾತ್ರಿ ಬಂದಿದೆ ಅಂದ್ರೆ ಒಂದ್ ವೇಳೆ ಕಾರ್ ಒಳಗೆ ಬಂದಿದೆ ಅಂದ್ರೆ ಕಾರ್ ಒಳಗೆ ಅದಕ್ಕೆ ತಿನ್ನಬೇಕಾದ ಕ್ರಿಮಿಕೀಟಗಳಿದೆ, ನೀವು ಸರಿಯಾಗಿ ಸಾಫ್ ಮಾಡಿಲ್ಲ ಅಂತ ಅರ್ಥ. ಮೈಕ್ಟು ಇರ್ಬೋದು, ನೀವು ಹೇಳೋದು ಸರಿನೇ. ಒಳ್ಳೇದ ಕೆಟ್ಟದ ಎಲ್ಲಿಂದ ಬಂತು? ಈ ಜಗತ್ತು ಹೆಂಗಿದೆ ಅಂದ್ರೆ, ಒಳ್ಳೇದು ಅಂದ್ರೆ ಆಮೆಗಳು ಒಳ್ಳೇದು ಅಂದ್ರೆ ಮನೇಲಿ ಬಂದು ಸಾಕ್ತಾರೆ, ಫ್ಲೋರ್ ಮೇಲೆ ನಡೆಯಕ್ಕಾಗಲ್ಲ, ಅದಕ್ಕೆ ನೀರು ಬೇಕಾಗತ್ತೆ, ಏನು ಕೊಡೋದಿಲ್ಲ, ಯಾಕಂದ್ರೆ ಅದರಿಂದ ಒಳ್ಳೇದಾಗಬೇಕು. ಕೆಟ್ಟದು ಅಂದ ತಕ್ಷಣ ಕೊಲ್ತಾರೆ, ಎರಡೇ ಮಾಡೋದು ಈ ಜನ. ಒಳ್ಳೇದು ಅಂದ್ರೂ ಒಳ್ಳೇದು ಆಡ್ತಾರೆ, ತಪ್ಪು. ಕೆಟ್ಟ ಅಲ್ಲ ಮತ್ ನಿಮಗಿಲ್ಲ ಬೆಟ್ ಜನ. ಇವಾಗ ನೋಡಿ, ಕೆಟ್ಟದು ಅಂದ್ರೂ ತಪ್ಪು. ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೆ, ಅಲ್ಲಿ ಯಾರೋ ಹೇಳದ್ರಂತೆ ಮನೆ ಒಳಗ ಬಂದ ಕಾಗೆಯನ್ನ ಮನೆ ಒಳಗೆ ಜೀವಂತ ಹೂತ್ರೆ ಅದು ಒಳ್ಳೇದು ಅಂತ. ಅವ್ರು ಹಂಗೆ ಮಾಡ್ತಾ ಇದ್ರೆ, ಹಿಂಗ ಹಳ್ಳಿ ಹಳ್ಳಿನೇ ಹಂಗ್ ಮಾಡಿದ್ರೆ ಆ ಪ್ರಾಣಿ ಗತಿ ಏನಾಗ್ಬೇಕು? ಅಲ್ಲ, ಮನುಷ್ಯ ಓಡಿಸ್ಬೋದು ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅಲ್ವಾ? ದೇವರು ಇಷ್ಟಪಟ್ಟರು ಇಷ್ಟಪಡೆದಿದ್ರು ಆ ಪ್ರಾಣಿಗಳನ್ನ ಮುಟ್ಟೋದಿಲ್ಲ ಪಾಪ, ಇಷ್ಟ ಅದನ್ನ ಯಾವುದೇ ರೀತಿ ಹಿಂಸೆ ಮಾಡಲ್ಲ. ಮನುಷ್ಯ ಹೌದು, ಇಷ್ಟಪಟ್ಟರು ಹಿಂಸೆ ಮಾಡ್ತಾನೆ, ಇಷ್ಟಪಡೆದಿದ್ರು ಹಿಂಸೆ ಮಾಡ್ತಾನೆ. ಪ್ರಾಣಿಗಳಿರೋದಕ್ಕೆ ನಾವು ಸಮತೋಲನ ನಡೀತಾ ಇರೋದೆ, ಅದು ಮನುಕುಲದ ಸಮತೋಲನ ಪ್ರಾಣಿಯಿಂದ. ಸಂತೋಷ ಪಡು, ಒಂದು ಪವಿತ್ರವಾದ ಪ್ರಾಣಿ ಒಂದು ಕಾರ್ ಒಳಗೆ ಬಂದಿತ್ತು ಅನ್ನೋದನ್ನ ಸಂತೋಷ ಪಡು, ಅದ್ರ ಜೀವನ ಅದು. ಅದಕ್ಕೆ ಯಾವುದು ದೇವರು ಧರ್ಮ ನಂಬಿಕೆ ಜಾತಿ ಏನು ಗೊತ್ತಿಲ್ಲ, ಅದಕ್ಕೆ ಆಹಾರ ಇತ್ತ ಹುಡ್ಕೊಂಬರುತ್ತೆ. ಅದಕ್ಕೆ ಕಾರ್ ಅಲ್ಲಿ ಎಸಿ ಇದೆ, ಇದು ಮರ್ಸಿರೀಸಾ, ಇದು ನಾರ್ಮಲ್ ಕಾರಾ ಅನ್ನೋದು ಕೂಡ ಗೊತ್ತಿಲ್ಲ, ಬಂದಿದೆ. ಹೌದು, ಜನರಲ್ ನಾಲೆಡ್ಜ್ ಯೂಸ್ ಮಾಡು. ಬಟ್ ಆದ್ರೂ ಕೂಡ ಈ ಪ್ರಾಣಿಗೆ ವಿಶೇಷ ಗೌರವ ಇದೆ, ಯಾಕಂದ್ರೆ ಹೇಗೆ ಈ ಗೂರ್ಖಾಗಳು ರಾತ್ರಿ ಹೊತ್ತು ನಮ್ಮ ಊರು ಕಾಯ್ತಾರೋ, ಹಾಗೆ ರಾತ್ರಿ ಹೊತ್ತು ಇದು ನಮ್ಮ ಜಗತ್ತನ್ನ ಕಾಯ್ತಾ ಇದೆ. ಅರ್ಥ ಆಯ್ತಪ್ಪಿ? ಅದಕ್ಕೆ ದೊಡ್ಡ ಕಣ್ಣು ಕೊಟ್ಟಿದ್ದಾರೆ. ನಮಗೆ ಕಾಣದ್ದು ಅದಕ್ಕೆ ಕಾಣುತ್ತೆ. ಯಾವ ರೀತಿ ಯಾರೋ ಒಬ್ಬ ಮನುಷ್ಯ ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳಿ, ಅಥವಾ ಒಬ್ಬ ಸಾಧು ಸಂತ ವಿಭೂತಿ ತರಿಸೋದು, ಮಂತ್ರ ತರಿಸೋದು, ಉಂಗುರ ತರಿಸೋದು ಮಾಡಿದ್ರೆ ಜನ ಆಶ್ಚರ್ಯ ಪಟ್ಬಿಡ್ತಾರೆ, ಏನಿದು ಪವರು, ನಿನ್ನೆದು ಹೇಳ್ಬಿಟ್ಟ, ಮೊನ್ನೆ ನಮ್ಮ ಮನೇಲಿ ಇದ್ದದ್ದು ಹೇಳ್ಬಿಟ್ಟ, ನನ್ನ ಮನ್ಸಲ್ಲಿ ಇದ್ದಿದ್ದು ಹೇಳ್ಬಿಟ್ಟ. ಹಿಂಗೆಲ್ಲ ಆಶ್ಚರ್ಯ ಪಡೋರ್ಗೆ ಇದು ಒಂದು ಆಶ್ಚರ್ಯ. ಇದು ಕಗ್ಗತ್ತಲಲ್ಲಿ ಕೂಡ ಪ್ರತಿಯೊಂದು
ವಸ್ತುವಿನ ಬಣ್ಣ ರೂಪಗಳನ್ನು ನೋಡೋ ಶಕ್ತಿ ಇದೆ ಅದಕ್ಕೆ 200 ಮೀಟರ್ ಎತ್ತರದಿಂದ ಬೇಕಾದ್ರೆ ಕೆಳಗಡೆ ಇರೋ ಒಂದು ಕ್ರಿಮಿಕೀಟ ಕಂಡಿಡಿಯೋ ಶಕ್ತಿ ಇದೆ ಅದಕ್ಕೆ 200 ಮೀಟರ್ ಎತ್ತರದಿಂದನಾ ಅಷ್ಟು ಪವರ್ಫುಲ್ ಕಣ್ಣು ಅದಕ್ಕೆ ಅದೊಂದು ಅದ್ಭುತ ದೇವರ ತರ ಕಂಡ್ರು ಇಂದಿನ ಜನ ಹಾಗಾಗಿ ನೀನು ಸಂತೋಷಪಡು ಯಾರ್ಯಾರ ಮಾತು ಕೇಳಕ್ಕೆ ಹೋಗಬೇಡ ನಮ್ಮ ದೇಶದಲ್ಲಿ ಅತ್ಯಂತ ಅಪಶಕುನ ಅಂತ ಅತ್ಯಂತ ಹೆಚ್ಚು ಗೂಬೆಗಳನ್ನು ಕೊಂದ್ರು ಅದನ್ನ ತಡೆಯಲಾರದೆ ಋಷಿಗಳು ಏ ಇದು ತಪ್ಪು ಈ ರೀತಿ ಕೊಲ್ಲಬೇಡಿ ಅಂತ ಹೇಳಿ ಅದನ್ನ ಲಕ್ಷ್ಮಿಯ ವಾಹನ ಅಂತ ಹೇಳಿದ್ರು ಇನ್ನು ಮುಂದೆ ಮುಟ್ಟಬಾರದು ಅಂತ ಆ ರೀತಿ ಮಾತಾಡೋದಾದ್ರೆ ನಿಮಗೆ ತುಂಬಾ ಒಳ್ಳೆಯದು ಲಕ್ಷ್ಮಿ ವಾಹನ ಒಳ್ಳೆಯದಲ್ವಾ ಹೌದು ಇನ್ನು ಮುಂದೆ ಪಕ್ಷಿ ರಕ್ಷಾ ಅಂತ ಇದೊಂದು ಓತು ತಗೋ ಅಹೋರಾತ್ರನಿಗೆ ಫೋನ್ ಮಾಡಿದ್ದೆ ಆ ಕ್ಷಣದಿಂದ ನಾನು ಪಕ್ಷಿ ರಕ್ಷಾ ಮಾಡ್ತೀನಿ ಅಂದ್ರೆ ಇನ್ನು ಮುಂದೆ ನಾನು ಎಲ್ಲ ಪಕ್ಷಿಗಳಿಗೂ ನೀರು ಆಹಾರ ಕೊಡ್ತೀನಿ ವಿನಃ ಯಾವುದೇ ಪಕ್ಷಿ ಯಾವುದೇ ಪಕ್ಷಿಯನ್ನ ಪ್ರಾಣ ಹೋಗೋದಕ್ ಬಿಡೋದಿಲ್ಲ ಆದಷ್ಟು ನಾನು ಅದರ ಸೇವೆಯಲ್ಲಿರ್ತೀನಿ ನನ್ನ ಕೈಲಾದಷ್ಟು ಪಕ್ಷಿಗಳಿಗೆ ನೀರು ಅನ್ನ ಕೊಡ್ತೀನಿ ದವಸ ಧಾನ್ಯಗಳನ್ನು ಚೆಲ್ತೀನಿ ಅವ್ರಿಗೆ ಯಾವುದೇ ರೀತಿ ಪ್ರಾಕೃತಿಕವಾಗಿ ತೊಂದರೆ ಆಗದಲ್ಲಿ ನೋಡ್ತೀನಿ ಇಂತ ಮಾತುಗಳು ಹೇಳಿ ಓಕೆ ಮನೆ ಪಕ್ಕ ಹಣ್ಣಿನ ಗಿಡಗಳು ಹಾಕಿದೀನಿ ಅಲ್ಲಿ ಗಿಣಿಗಳು ಬಂದ್ ಕುರ್ಕೊಂಡ್ ತಿಂತಾ ಇರುತ್ತೆ ಅದ್ ಕಿರ್ತಾ ಇದ್ರೆ ಕೇಳಕ್ ಅಂದ್ರೆ ಅದು ಕೂಗುತ್ತಲ್ಲ ಅದ್ ಕೂಗೋದನ್ನ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಕೃತಿಲಿ ಒಂದ್ ನಾಯಿನ ಇಷ್ಟಪಡೋ ಮಗು ನಾಯಿನ ಇಷ್ಟ ಪಡದಿರೋ ಮಗು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಲಿ ಆ ಬೀದಿ ನಾಯಿಗಳಿಗೆ ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ ನಾಯಿನ ಇಷ್ಟ ಪಡೋ ಮಗು ಹತ್ರನೇ ಹೋಗಿ ಪ್ರೀತಿ ಮಾಡುತ್ತೆ ನನ್ಗೆ ನೀನು ಪಕ್ಷಿನ ಇಷ್ಟ ಪಡೋದ್ರಿಂದ ನಿನ್ ಕಾರ್ ಒಳಗೆ ಅದು ಬಂದಿದೆ ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಜನರಲ್ ನಾಲೆಡ್ಜ್ ಬಟ್ ನಿನಗಂತೂ ಒಳ್ಳೇದಾಗತ್ತೆ ಈ ಆಡಿಯೋನ ಹಂಚ್ಕೋತೀನಪ್ಪಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ವೈನತೆ ಎನ್ನುವ ಪತ್ನಿಯಿಂದ ಕಾಶ್ಯಪರಿಗೆ ಪಕ್ಷಿ ಸಂತಾನ ಹುಟ್ಟಿತು ವೈನತೆ ಯಶ್ಚ ಪಕ್ಷಿಣಾಂ ವಿನೂತೆ ವಿನೂತೆಯ ಮಕ್ಕಳನ್ನ ವೈನತೆ ಅಂತಾರೆ ವಿನೂತ ಎನ್ನುವ ಪಕ್ಷಿಯಿಂದ ಅಂದ್ರೆ ತಾಯಿಯಿಂದ ಕಶ್ಯಪ ಎನ್ನುವ ತಂದೆಯಿಂದ ಹುಟ್ಟಿದ ಸಂತಾನವೇ ವೈನತೆಯರು ಅಂದ್ರೆ ಪಕ್ಷಿಗಳು ವೈನತೆ ಯಶ್ಚ ಪಕ್ಷಿಣಾಂ ಅಂತಹ ಗರುಡ ನಾನು ಅಂತ ಕೃಷ್ಣ ಹೇಳ್ತಾನೆ ಮತ್ತೆ ಕದ್ರು ಎಂಬ ಪತ್ನಿಯಿಂದ ಕಶ್ಯಪರಿಗೆ ಸರ್ಪ ಸಂತಾನವಾಯಿತು ಸನ್ಯಾಸಿಯಿಂದ ಪತ್ನಿಯಿಂದ ಕದ್ರು ಎನ್ನುವ ಹೆಣ್ಣಿನಿಂದ ಸರ್ಪ ಸಂತಾನ ಹುಟ್ಟಿತು ದೇನುಕ ಎಂಬ ಪತ್ನಿಯಿಂದ ಅಂದ್ರೆ ಹೆಣ್ಣಿನಿಂದ ಗೋ ಸಂತಾನ ಹುಟ್ಟಿತು ಅರಣ್ಯಕ ಎಂಬುವ ಹೆಣ್ಣಿನಿಂದ ಪೂರ ಅರಣ್ಯ ಸಂಪತ್ತು ಹುಟ್ಟಿತು ಗಿಡಮರ ಸಸ್ಯಗಳು ಎಷ್ಟು ಚೆನ್ನಾಗಿ ಅರಣ್ಯ ಅಂತ ಹೆಸರಿಟ್ಟರು ಅದಕ್ಕೆ ಅರಣ್ಯ ಅಂತ ಹೆಸರಿಟ್ಟರು ಹೀಗೆ ದ್ವಿತೀಯ ಗರ್ಭದಲ್ಲಿ ದೈತ್ಯರು ಅದಿತೀಯ ಗರ್ಭದಲ್ಲಿ ಆದಿತ್ಯರು ಹುಟ್ಟಿದ್ರು ಹೀಗೆ ಎಲ್ಲರೂ ನಾನು ಗೂಬೆ ವಿಚಾರ ನಿಮ್ಮಲ್ಲಿ ಕೇಳಿದ್ದು ಮೂಢ ನಂಬಿಕೆಯಿಂದ ಅಲ್ಲ ಅಥವಾ ಯಾವ್ದೋ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಲ್ಲ ಅದು ಏನು ಬಂದಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಹೇಳಿದ್ನಲ್ಲ ಅದಕ್ಕೆ ಆಹಾರವೇ ಕ್ರಿಮಿಕೀಟಗಳು ಅದು ಬಂದು ಸೇರ್ಕೊಂಡಿರುತ್ತೆ ಕ್ರಿಮಿಕೀಟಗಳು ಹಂಗಂದ್ರೆ ನೀನೇನು ಅನ್ಕ್ಲೀನ್ ಅಲ್ಲ ಎಲ್ಲೂ ಹೋಗಿರ್ತೀಯ ಹೋಗಿ ಬಂದ ಮೇಲೆ ಗ್ಲಾಸ್ ಹಾಕ್ಬಿಟ್ಟಿರ್ತೀಯ ಒಳಗಡೆ ಇರತ್ತೆ ಅವಾಗ ಗ್ಲಾಸ್ ತೆಗೆದಾಗ ಅದನ್ನ ತಿನ್ನೋಕ್ ಇದು ಬಂದಿರುತ್ತೆ ನಿನ್ನ ಬಗ್ಗೆ ಯಾವುದೇ ಒಂದು ಇದು ಮಾತಾಡ್ಲಿಲ್ಲ ಬಟ್ ನಿನ್ನ ದೆಸೆಯಿಂದ ಅಟ್ಲೀಸ್ಟ್ 16 ಜನಕ್ಕೆ ಗೊತ್ತಾಗತ್ತಲ್ಲ ವಿಚಾರ ಹೌದು ಅಯ್ಯೋ ನೀನಂದ್ರೆ ಗೌರವ ಇದೆಯೋ ನೀನು ಎಷ್ಟು ಒಳ್ಳೆಯವನಿದ್ರೆ ಅದನ್ನ ಕೇಳ್ತೀಯ ನೀನೇನ್ ಕೇಳಿದ ಏನಕ್ಕೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ನಲ್ಲಿ ಏನಾದ್ರೂ ಪ್ರಕೃತಿಗೆ ತೊಂದರೆ ಮಾಡಿದೀನ ಅದ್ ಯಾಕೆ ಬಂತು ಅನ್ನೋ ಭಾವನೆ ನಿನ್ನಿದೆ ನೀನ್ ಪ್ರಕೃತಿಗೆ ಒಳ್ಳೇದ್ ಮಾಡಿದ್ಯಾ ಅದಕ್ಕೆ ಬಂದಿದೆ ಬಟ್ ಈ ನಿನ್ನ ಈ ಫೋನ್ ಮುಖಾಂತರ ಜನಗಳಲ್ಲಿ ಒಂದು ಮನವಿ ಯಾವುದೇ ಒಂದು ಮೂಢನಂಬಿಕೆನ ಇಟ್ಕೊಂಡು ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ಆಮೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಆಮೇನ ಹಿಂಸೆ ಮಾಡಿ ಮನೇಲಿ ಇಟ್ಕೊಳ್ಳೋದು ತಪ್ಪು ಮತ್ತೆ ಮೀನ್ ಇಟ್ಕೊಂಡ್ರೆ ಒಳ್ಳೇದು ಅಂತ ಚಿಕ್ಕ ಟ್ಯಾಂಕ್ ಅಲ್ಲಿ ಒಂದೇ ಒಂದು ಮೀನ್ ಹಾಕೋದು ಜೋಡಿ ಕೂಡ ಹಾಕಲ್ಲ
ಅದು ಜೀವನ ಪರ್ಯಂತ ಹತ್ತಾರು ವರ್ಷ ಒಂದೇ ಒಂದು ಒದ್ದಾಡ್ತಾ ಇರಬೇಕು, ಅದು ಇನ್ನೊಂದು ಸಂತಾನ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಅದಕ್ಕೆ. ಮತ್ತೆ ಹತ್ತಾರು ಮೀನುಗಳು ಬಿಟ್ಟರು ದಿನ ಅದಕ್ಕೆ ಮೀನನ್ನೇ ತಿನ್ನುವಂತ ಅಭ್ಯಾಸ ಇದ್ರೆ ಮೀನುಗಳು ಹಾಕೋದು. ಪ್ರಕೃತಿಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ಬೋದು, ಆದ್ರೆ ಅದನ್ನ ಹತ್ತಿರ ಹೋಗಿ ಕೊಡೋದು, ಇಸ್ಕೊಳ್ಳೋದು ಇದನ್ನ ಮಾಡಬಾರ್ದು. ನಾವೇ ತೆಗೆದುಕೊಡೋದು. ಒಂದು ಬೆಕ್ಕು ಇಷ್ಟಪಡುತ್ತೆ ಇಲಿನ ಅಂದ್ರೆ ಇಲಿನ ಬಾಲ ಎತ್ಕೊಂಡು ಎತ್ತಿ ಆ ಬೆಕ್ಕಿನ ಮುಂದೆ ಹಾಕೋದು, ಅದು ತಪ್ಪು. ಬೆಕ್ಕನ ಇಲಿನ್ ತಿಂತ ಇದ್ರೆ ಅದನ್ನ ಕಿತ್ಕೊಳ್ಳೋದು ತಪ್ಪು. ಚೆಲ್ಲಾಟ ಆಡ್ತಿದ್ರೆ ನೀನ್ ಅಡ್ಡ ಹೋಗ್ಬಿಟ್ಟು ಬಿಡಿಸ್ಬೇಕು. ಚೆಲ್ಲಾಟ ಆಡಬಾರ್ದು ಯಾವ್ದ್ರ ಜೊತೆ. ತಿಂತೀಯಾ ತಿನ್ನಷ್ಟೇ. ಅಂದ್ರೆ ಈ ರೀತಿ ನಾವು ಮನಸ್ಸಿನ ಭಾವನೆಯನ್ನ ಪ್ರಕೃತಿಯೊಂದೊಳಗಡೆ ಸಮ್ಮಿಳನ ಮಾಡಬೇಕು. ಇನ್ನೂ ಗ್ರೇಟ್ನೆಸ್ ಅಂದ್ರೆ ಈ ಜಗತ್ತನ್ನ ಹೆಂಗಿದ್ರೆ ಹಂಗೆ ನೋಡ್ತಾ ಇದ್ ಬಿಡುದು, ಅದಷ್ಟಕ್ಕದೆ ನಡೀಲಿ ಅಂತ. ಅದು ಸಂತ ಲಕ್ಷ್ಮಿ. ಅದಕ್ಕೆ ಎಲ್ಲಾರ್ಗು ನಾ ಹೇಳ್ತಾನೆ ಅಹೋರಾತ್ರ, ನೀವು ಗುರು ಅನ್ಬೇಡಿ, ಗುರು ಅನ್ಬೇಡಿ ಅಂತ. ಯಾಕೆ ಹೇಳು? ಗುರು ಅನ್ಬೇಕು ಅಂದ್ರೆ ಹೇಗಾಗ್ಬೇಕು ಅಹೋರಾತ್ರ ಅಂದ್ರೆ ಜೂಜಾಡ್ತಾರ ಆಡ್ಕೊಳ್ಳಿ, ಕುಡಿತಾರ ಕುಡ್ಕೊಳ್ಳಿ, ದೇಶದ್ರೋಹ ಮಾಡ್ತಾರ ಮಾಡ್ಕೊಳ್ಳಿ, ದೇಶಭಕ್ತಿ ಮಾಡ್ತಾರ ಮಾಡ್ಕೊಳ್ಳಿ, ಯಾರೇನಾದ್ರೂ ಮಾಡ್ಕೊಳ್ಳಿ, ಒಂದು ಮರದ ತರ ನೋಡ್ಕೊಂಡು ಸಾಕ್ಷಿ ಭಾವದಲ್ಲಿ ಅದು ಅದ್ರ ಕರ್ಮ ಅದು ಅನುಭವಿಸ್ತದೆ ಅಂತ ನೋಡ್ತಾ ಇರೋದನ್ನ ಇದನ್ನ ಸಾಕ್ಷಿ ಭಾವ ಸ್ಥಿತ ಪ್ರಜ್ಞ ಅಂತಾರೆ. ಆದ್ರೆ ಈ ಪ್ರಕೃತಿಯಲ್ಲಿ ಒಂದು ಪಾತ್ರಧಾರಿಯಾದ ನಾನು, ಏ ಜೂಜು ಆಡ್ಬೇಡ್ರೋ, ಇದು ವಂಶಗಳನ್ನ ಹಾಳು ಮಾಡತ್ತೆ, ಏ ಕುಡಿಬೇಡ್ರೋ ಆರೋಗ್ಯ ಹಾಳಾಗತ್ತೆ, ಮೆಂಟಲ್ ಡಿಸ್ಟರ್ಬ್ ಆಗತ್ತೆ ಆರೋಗ್ಯಕ್ಕಿಂತ, ನೀನ್ ಸಂಪಾದನೆ ಕಳ್ಕೊತೀಯ, ತೊದಲಾಗ್ಬಿಡ್ತೀಯ, ನಿನ್ ಎಲ್ಲೋದ್ರು ಗೌರವ ಸಿಗಲ್ಲ, ಸಿಗರೆಟ್ ಸೇದ್ಬೇಡ್ರೋ, ಶ್ವಾಸಕೋಶ ಹಾಳಾಗತ್ತೆ, ಕಳ್ಳತನ ಮಾಡ್ಬೇಡ್ರೋ, ಇನ್ನೊಬ್ಬರು ಒಳ್ಳೇದಲ್ಲ, ಈ ರೀತಿ ಹೇಳೋಕೆ ಒಂದು ಸ್ವತಂತ್ರ ಆದ್ರೂ ಇರುತ್ತೆ ಅಹೋರಾತ್ರನಾದ್ರೆ. ಇಲ್ಲಾಂದ್ರೆ ಗುರು ಆದ್ರೆ ಏನ್ ಮಾಡಿದ್ರು, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅನ್ಕೊಂಡು ಬನ್ನಿ ಬನ್ನಿ ಅಂತ ಅನ್ಕೊಂಡು ಯಾರೋ ಕೆಟ್ಟ ವ್ಯಾಪಾರ ಮಾಡಿ ತಂದ್ಕೊಟ್ರೆ ಅದನ್ ಅದು ಅವನಿಗೂ ಇದು ಒಳ್ಳೇದು ಮಾಡಿದ್ ಅನ್ಕೊ. ಈ ರೀತಿ ಬದುಕಬೇಕಾಗತ್ತೆ. ಇದು ಒಳ್ಳೇದು ಒಂದು ದೇವಸ್ಥಾನದ ಮೂರ್ತಿ ತರ ಆಗ್ಬೇಕಷ್ಟೆ. ಆದ್ರೆ ದೇವ್ರು ಅದಕ್ಕೆ ನಾವು ಸೈಲೆಂಟ್ ಆಗ್ಬಿಡ್ತೀವಿ. ಈ ಜಗತ್ತಿಗೆ ಒಳ್ಳೇದು ಹೇಳಿದ್ರೇನು ಹಿಂಸೆ ಮಾಡ್ತಾರೆ, ಕೆಟ್ಟದ್ದು ಹೇಳಿದ್ರು ಹಿಂಸೆ ಮಾಡ್ತಾರೆ ಜನಕ್ಕೆ. ಇದು ಒಳ್ಳೇದು ಅಂತೇಳಿ ಬೇಕಾದ್ರೆ ಬುಡ ಸಮೇತ ಮರನ್ ಕಿತ್ಕೊಂಡ್ಬಂದು ಮನೆಯಲ್ಲಿ ಹಾಕೋತಾರೆ. ಇದು ಕೆಟ್ಟದ್ದು ಅಂತ ಹೇಳಿ ಸಾವಿರ ವರ್ಷದ ಆಲದ ಮರನ ಕೂಡ ಕಡಿದು ಬಿಡ್ತಾರೆ. ಇಂತಹ ಕೆಟ್ಟ ಮನುಷ್ಯನ ಹತ್ರ ಮಾತಾಡೋದು ಯಾಕೆ ಅಂತ ಮಾತು ಬಿಟ್ಟು ಕೂತಿದ್ದಾರೆ ಎಲ್ಲ ದೇವಸ್ಥಾನದಲ್ಲೂ, ಎಲ್ಲ ಮಂದಿರಗಳಲ್ಲೂ, ಎಲ್ಲ ಧರ್ಮದ ಮಂದಿರಗಳಲ್ಲೂ ದೇವರು ಸುಮ್ಮನೆ ಸೈಲೆಂಟ್ ಆಗಿರೋದು ಯಾಕೆ ಅಂದ್ರೆ ಹಿಂಗೆ ಇದಕ್ಕೆ ಅವನು ಪುರೋಹಿತ ಅಥವಾ ಪ್ರಿಸ್ಟ್ ಅಥವಾ ಅವ್ರು ಕೂಡ ತಪ್ಪು ಮಾಡಿದ್ರು ಸುಮ್ಮನೆ ಇರ್ತಾನೆ. ಜನ ಕೊಟ್ಟಿರೋ ದುಡ್ಡನ್ನ ಉಂಡಿಲ್ ಹಾಕದೆ ತಾನೇ ಇಟ್ಕೊಂಡ್ರು ದೇವರು ನೋಡಿ ನಗ್ತಾ ಸುಮ್ಮನೆ ಇರ್ತಾನೆ. ಯಾರೋ ಬಂದು ನಾನು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದೆ ಅಂತ ಹೇಳಿ ಒಂದು ವಜ್ರ ಕಿರೀಟ ಕೊಟ್ಟರು ಸುಮ್ಮನೆ ಇರ್ತಾನೆ. ಯಾರೋ ಬಂದು ಪ್ರಾಮಾಣಿಕವಾಗಿ ನಮಸ್ಕಾರ ಹಾಕೋದ್ರು ಸುಮ್ಮನೆ ಇರ್ತಾನೆ. ಇದೇನು ಸುಮ್ಮನೆ ಇರ್ತಾನೆ. ಇವತ್ತು ಏನ್ ಪಾಠ ಕಲ್ತ್ಕೊಂಡೆ ನೀನು ಈ ಫೋನಲ್ಲಿ? ಪ್ರಾಣಿ ಹಿಂಸೆ ಮಾಡಬಾರದು, ಪಕ್ಷಿ ಹಿಂಸೆ ಮಾಡಬಾರದು. ಎಷ್ಟು ಕ್ಯೂಟ್ ನೀನು, ಚೆನ್ನಾಗಿ ಮಾತಾಡ್ತೀನಿ. ಅವಕ್ಕೂ ನಮ್ಮಂಗೆ ಜೀವನ ಮಾಡೋ ಸ್ವಾತಂತ್ರ್ಯ ಇರುತ್ತೆ. ಅದಕ್ಕೆ ಅದರದೇ ಆದಂತ ಆಹಾರ ನೋಡಿಕೊಂಡು ನಾವು ಬೆಳೆದಿರೋದನ್ನ ತಿನ್ನೋ ಅಧಿಕಾರನೂ ಇದೆ ಅಂತ ತಿಳ್ಕೊಂಡೆ. ಚೆನ್ನಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು ಕಣ. ಅದಕ್ಕೆ ಈ ತಿಪ್ಪಿರೋರು ತುಂಬಾ ಟಿಪ್ ಟಾಪ್ ಆಗಿರ್ತಾರೆ. ದೇವ್ರ ಕರ್ಕೊಂಡ್ ಬಂದಾಗ ಬರ್ತಾನೆ ಇವನು. ತುಂಬಾ ಪ್ರಾಕೃತಿಕವಾಗಿ ಬದುಕ್ತಾ ಇದ್ದಾನೆ. ಬಂದಾಗ ಖಂಡಿತ. ನಾನ್ ನಿಮ್ಗೆ ಮೊನ್ನೆ ದಿನ ವಾಟ್ಸಪ್ ನಲ್ಲಿ ಗದಾ ಶಂಕ ಇದ್ರದ್ದೆಲ್ಲ ಯಾವ್ದೋ ಒಂದು ವಿಡಿಯೋ ನನಗೆ ಸಿಕ್ಕಿತ್ತು, ಅದನ್ನ ನಾನ್ ನಿಮಗೆ ಫಾರ್ವರ್ಡ್ ಮಾಡಿದ್ದೆ. ಹೌದೌದು, ಅದು ತುಂಬಾ ಸಲ ಬಂದಿದೆ. ಅದು ಅನೇಕ ವಿಸ್ತಾರಗಳಿದೆಯೋ ಈ ಜಗತ್ತಲ್ಲಿ. ಅದೇ ನೋಡೋ, ಹೂವ ಅರಳೋದು ಮ್ಯಾಜಿಕ್. ನಿನ್ನೆ ಇಲ್ದೇ ಇರೋ ಹೂವ ಇವತ್ತು ಅರಳಿದ್ರೆ ಅದು ಮ್ಯಾಜಿಕ್. ಆದ್ರೆ ಜನ ಏ ಅದ್ರಲ್ಲಿ ಏನಿದೆ ಅಂತ ಹೋಗ್ತಾರೆ. ಯಾರೋ ಬೂದಿ ಬರ್ಸಿದ್ರೆ ಮ್ಯಾಜಿಕ್ ಅಂತಾರೆ. ಹೂವ ಅರಳೋದು ಲಾಜಿಕ್, ಬೂದಿ ಬರ್ಸೋದು ಮ್ಯಾಜಿಕ್, ಬೆಂದ್ರೆ ಬರೋದು ಮ್ಯೂಸಿಕ್.
ಬೇಂದ್ರೆ ಅವರು ಬೆಂದಿದ್ದಕ್ಕೆ ಬಂದದ್ದು. ಪಾಪ ಆ ವ್ಯಕ್ತಿ ಎಷ್ಟು ಬೆಂದಿದಾರೋ, ಇಲ್ಲಾಂದ್ರೆ ಆ ಮ್ಯೂಸಿಕ್ ಬರ್ತಾ ಇರ್ಲಿಲ್ಲ. ಹೀಗೆ ಆ ಲಿರಿಕ್ ಇದೆಯಲ್ಲ ಎಲ್ಲರಿಗೂ ಇಷ್ಟ ಆಗತ್ತೆ. ಅದಕ್ಕೆ ಹೂವ ಪ್ರಕೃತಿಯೊಳಗಿರೋ ಆ ವಿಸ್ಮಯಗಳನ್ನ ಚಮತ್ಕಾರಗಳನ್ನ ನೋಡಿ ಆ ಪ್ರಕೃತಿನೇ ದೇವರು ಅನ್ಕೊಳ್ರು. ಯಾರೋ ಒಬ್ಬ ಮಾಟ ಮಂತ್ರ ಮಾಡಿ ಮ್ಯಾಜಿಕ್ ಮಾಡಿ ಅದು ತೋರಿಸ್ಬಿಟ್ಟು ಹಿಂಗಾಯ್ತು ಅಂತ ಹೇಳಿದ್ರೆ ಅವನೇ ದೇವರು ಅನ್ಕೊಂಡ್ಬಿಡ್ತೀರಿ ನೀವೆಲ್ಲ. ಅದೆಂಗೋ ದೇವ್ರ ಆಗೋಕ್ ಸಾಧ್ಯ? ಅರಳಿಸ್ಬಿಡ್ಲಿ ನಾವು ಹೂವ, ಹೆಬ್ಬೆರಳ ಮೇಲೆ ಒಂದು ಹೂವ ಅರಳಿಸ್ಲಿ ಕಣ, ಹೆಬ್ಬೆರಳ ಮೇಲೆ ಒಂದು ಮಾವಿನ ಹಣ್ಣು ಬರೆಸ್ಲಿ ಕಣ, ಆವಾಗ ಅವ್ರನ್ನ ದೇವ್ರು ಅನ್ನೋಣ. ಇದೆಲ್ಲ ಬೇಡವೋ, ಪ್ರಕೃತಿಗಿಂತ ವಿಸ್ಮಯ. ಬಣ್ಣ ಒಂದೇ ಗಿಡ ಒಂದೇ ಎಲೆ ಗ್ರೀನ್ ಆಗಿರೋದ್ರಲ್ಲಿ ಒಂದ್ರಲ್ಲಿ ಗ್ರೀನ್ ಹೂವ ಒಂದ್ರಲ್ಲಿ ರೆಡ್ ಹೂವ ಬರುತ್ತೆ, ಹೆಂಗೋ ಇದು ಮ್ಯಾಜಿಕ್. ಎಲ್ಲಿತ್ತೋ ಇಷ್ಟು ದಿನ ಆ ಕಲರು? ಆ ಮ್ಯಾಜಿಕ್ ಯಾಕೆ ನಾವು ವಿಸ್ಮಯ ಆಗೋದಿಲ್ಲ? ಎಲ್ಲೋ ಕಾರಲ್ ಅಡಗಿರುವ ಕೀಟಗಳು ಹೆಂಗೋ ಕಾಣಿಸ್ತು ಆ ಆ ಮಹಾಮಹಿಮ ಪಕ್ಷಿಗೆ. ಹೌದು, ಅಷ್ಟು ದೂರದಿಂದ ಅದು ಕಾಣ್ತಿತ್ತಲ್ವಾ. ಎಷ್ಟು ಚೆನ್ನಾಗಿತ್ತು ನಿನ್ ಜೊತೆ ಸಂಭಾಷಣೆ, ತುಂಬಾ ಖುಷಿ ಆಯ್ತು. ಬೆಳಗ್ಗೆ ಬೆಳಗ್ಗೆ ಇದನ್ನ ಹಾಕ್ತೀನಿ ಕಣ. ಥ್ಯಾಂಕ್ ಯು ವೆರಿ ಮಚ್. ಸರಿ ಆಯ್ತು, ಓಕೆ ಗುರುಗಳೇ.